ಪದೇ ಪದೇ ಫೋನ್ ಮಾಡ್ತಿದ್ದಾನೆ ನಾನು ಏನು ಅಂತ ಉತ್ತರ ಕೊಡಲಿ ಅಂತ ಟೈಮಲ್ಲಿ ನನ್ನ ಬ್ರೈನ್ ಸೂಪರ್ ಕಂಪ್ಯೂಟರ್ ತರ ಓಡ್ತಾ ಇತ್ತು ಬಟ್ ಇವಾಗ ಬ್ಲ್ಯಾಂಕ್ ಆಗಿದೆ ಗಾಡ್ ನಾನು ಏನು ಅಂತ ಹೇಳಲಿ ಅವನಿಗೆ ಕಮಿಷನರ್ ತನಕ ಕಾಂಟ್ಯಾಕ್ಟ್ಸ್ ಇರೋಲ್ಲ ನಾನು इंस्पेक्टर हेद्रकु नो अत प्रश्ने केतानो कश्नेगू नान उत्तर को चंद्रिका यार अवन केणकद्रे ऐन अंत अनगू गोत हलो या पदे पदे फोन डिस्टर्ब एमर्जेंसी केस अर्जेंट निमित बे हलो 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 रॉन्ग नंबर ऐनो इमर्जेंसी अंते ऐन इरबहुदु इवनु हेळिद यावत्तु नन्न तलेगे होगतिल्ल आ फल्लि विषय अल्लदे इन्नेनु इरुत्ते नानु एंत इडियट फोन आन इद्रे ताने प्रॉब्लम इतने स्विच आफ् माड्ते ನನಗೆ ಕಾಲ್ ಮಾಡಿ ಇನ್ವೆಸ್ಟಿಗೇಟ್ ಮಾಡ್ತೀಯಾ ಮಾಡು ಎಷ್ಟು ಸಲ ಬೇಕಾದರೂ ಫೋನ್ ಮಾಡು ಆದರೆ ನಾನು ಮಾತ್ರ ಯಾವತ್ತೇ ಕಾಣಕ್ಕೂ ಫೋನ್ ಮಾಡಲ್ಲ ಈ ಚಂದ್ರಿಕಾ ಯಾವತ್ತೇ ಕಾಣಕ್ಕೂ ಸೋಲಲ್ಲ ಅಕಸ್ಮಾತ್ ಸೋತ್ರು ಆ ಸೋಲನ ಒಪ್ಪಿಕೊಳ್ಳಲ್ಲ ನನ್ನನ್ನು ಸೃಷ್ಟಿ ಮಾಡಿದ ಬ್ರಹ್ಮನ ಕೈಲೇ ನನ್ನನ್ನು ನಾಶ ಮಾಡಕಾಗಲ್ಲ ಅಂದ್ರೆ ಇನ್ನು ನೀನು ಯಾವ ಲೆಕ್ಕನ चार्जर ऐन गोल्डल मिनट मोबाइल चार्ज वापस नमस्कार हाकिदे केबल कट आगे डब्बा तरह दिन हालांकि नानेन अखिल ऑफिस ಇಲ್ಲಕ್ಕೆ ಇನ್ನೊಂದು ಅರ್ಧ ಗಂಟೆ ಹೊರಡ್ತೀನಿ ಹೌದು ನಿಮ್ಮ ಮೊಬೈಲ್ಗೆ ಏನಾಗಿದೆ ಚಾರ್ಜ್ ಇಲ್ವಾ ಸ್ವಿಚ್ ಆಫ್ ಆಗಿದೆ ನನ್ನ ಮೊಬೈಲ ಹಾ ನಾನೇ ಬೇಕು ಅಂತ ಸ್ವಿಚ್ ಆಫ್ ಮಾಡಿದೆ ಬೆಳಗಿಂದ ಒಂದೇ ಸಮನೆ ಪದೇ ಪದೇ ಯಾರೋ ಫೋನ್ ಮಾಡ್ತಾನೆ ಇದ್ರು ಅದಕ್ಕೆ ಸ್ವಿಚ್ ಆಫ್ ಮಾಡಿದೆ ಅದಕ್ಕೆ ಮಾದಾವರ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬಂದಿತ್ತು ಯಾರೋ ಕಾನ್ಸ್ಟೇಬಲ್ ಕಾಲ್ ಮಾಡಿದ್ರು ನಿಮಗೆ ಬೆಳಗೆಂದ ಟ್ರೈ ಮಾಡ್ತಿದ್ರಂತೆ ರೀಚ್ ಆಗ್ತಿಲ್ಲ ಅಂತ ಕೆಳಗಡೆ ಲ್ಯಾಂಡ್ ಲೈನ್ ಗೆ ಫೋನ್ ಮಾಡಿದ್ರು ಮನೆ ಅಡ್ರೆಸ್ ಕೊಡಿ ಅಂತ ಹೇಳಿದ್ರು ಕೊಟ್ಟೆ ಈಗ ಬರಬಹುದು ಅವರು ನೀವು ಮನೆಯಲ್ಲೇ ಇರ್ತೀರಲ್ವಾ ಏನು ಇಲ್ಲಿಗೆ ಬರ್ತಾರ ಯಾಕೆ ಬರ್ತಾರೆ ಇಡಿಯಟ್ ಮನೆ ಅಡ್ರೆಸ್ ಯಾಕೆ ಕೊಟ್ಟೆ ಅದು ನನ್ನನ್ನ ಕೇಳ್ದೆ ಕಿಲ್ ಯಾಕೆ ಈ ತರ ಅಧಿಕ ಪ್ರಸಂಗ ಮಾಡ್ತೀಯಾ ಏನು ಚಂದ್ರಿಕಾ ಅದಕ್ಕೆ ಹುಷಾರಿಲ್ವಾ ಏನಾಗಿದೆ ಜ್ವರನಾ ಜ್ವರ ನೆಗಡಿ ಏನು ಇಲ್ಲ ನಿದ್ದೆ ಸರಿ ಹೋಗಿಲ್ಲ ಅಷ್ಟೇ ನಿದ್ದೆ ಮಾಡ್ತಿಲ್ವಾ ಯಾಕೆ ಸಂಗದಿ ತಲೆನೋವು ಜಾಸ್ತಿ ಆಯ್ತಂತ ಡಾಕ್ಟರ್ ಹತ್ರ ಹೋಗಲಿಲ್ವಾ ಯಾಕೋ ಇತ್ತೀಚೆಗೆ ಟೆನ್ಷನ್ ಗೆ ತಲೆನೋವು ಜಾಸ್ತಿ ಆಗಿರಬೇಕು ನೀವು ಅವರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಲಿಲ್ವಾ ಅವರು ಬರಲ್ಲ ಅಂದ್ರು ಸುಮ್ಮನೆ ಆಗಬೇಡಿ ಒತ್ತಾಯ ಮಾಡಿ ಕರ್ಕೊಂಡು ಹೋಗಿ ನಾವು ಅವರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ವಿ ಆದ್ರೆ ಅದು ನಾನೇ ಬರ್ತೀನಿ ಸನಿದಿ ನಾನು ಈಗಲೇ ಅವರಿಗೆ ಕಾಲ್ ಮಾಡಿ ಕೇಳ್ತೀನಿ ನೀವು ಫೋನ್ ಮಾಡ್ತೀರಾ ಈಗಲೇ ಬೇಡ ಅನ್ಸುತ್ತೆ ಅವರು ಮಾತಾಡೋ ಕಂಡೀಷನ್ ಅಲ್ಲಿ ಇಲ್ಲ ವಾಟ್ ಮಾತಾಡೋ ಕಂಡೀಷನ್ ಇಲ್ಲವಾ
ಅಷ್ಟೊಂದು ಸೀರಿಯಸ್ಸಾ? ಮತ್ತೆ ಯಾಕೆ ಯಾರು ನನಗೆ ಏನು ಹೇಳಿಲ್ಲ? ಅಪ್ಪ ಕಾಲ್ ಮಾಡಿದ್ರು, ಅಖಿಲ್ ಕಾಲ್ ಮಾಡಿದ್ದ, ಎಲ್ಲರೂ ಯಾವಾಗ ಬರ್ತೀಯಾ, ಟ್ರೈನಿಂಗ್ ಹೇಗೆ ನಡೀತಾ ಇದೆ ಅಂತ ಕೇಳಿದ್ರು. ಚಂದ್ರಿಕಾ ಅದಕ್ಕೆ ಬಗ್ಗೆ ಯಾರು ಏನು ಹೇಳಿಲ್ಲ. ಯಾಕೆ ಎಲ್ಲರೂ ನಂತರ ಗುಟ್ ಮಾಡಿದ್ರಿ? ಇದೆಲ್ಲ ಸೀಕ್ರೆಟ್ ಮಾಡೋ ವಿಷಯನಾ? ಅಯ್ಯೋ, ನಿಮ್ಗೆ ಹೇಳಬಾರ್ದು ಅಂತ ಏನಿಲ್ಲ, ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ. ಇಲ್ಲ ಇಲ್ಲ ಇಲ್ಲ, ನಾನು ಈಗಲೇ ಹೊರಟು ಬರ್ತೀನಿ. ನಾನು ಚಂದ್ರಿಕಾ ಅದಕ್ಕೆ ನೋಡಬೇಕು, ಅವ್ರ ಜೊತೆ ಮಾತಾಡಬೇಕು. ನಾನು ಅವ್ರು ನೋಡೋ ತನಕ ನಂಗೆ ನೆಮ್ಮದಿ ಇರಲ್ಲ. ಅಕಸ್ಮಾತ್ ಅವ್ರಿಗೇನಾದ್ರೂ ಆದರೆ? ಅಯ್ಯೋ, ನಾನು ಹೇಳದ್ ಸ್ವಲ್ಪ ಕೇಳ್ತೀರಾ? ಈಗ ನೀವು ಅನ್ಕೊಂಡಿರೋ ಥರ ಸೀರಿಯಸ್ ಆಗಿ ಏನೂ ಆಗಿಲ್ಲ, ಆಸಿಡಿಟಿ ಅಷ್ಟೇ. ಅದಕ್ಕೆ ನಾನು ಮಾತ್ರೆ ಕೊಟ್ಟಿದ್ದೀನಿ, ಸರಿ ಹೋಗ್ತಾರೆ. ಆಸಿಡಿಟಿಗೆ ಹೊಟ್ಟೆ ಉರಿ ಆಗಿ ಅದಕ್ಕೆ ತಲೆನೋವು ಬಂದು ನಿದ್ದೆ ಸರಿ ಆಗಿಲ್ಲ. ಬೆಳಗ್ಗೆಯಿಂದ ಎಲ್ಲ ಚೆನ್ನಾಗೇ ಇದ್ದಾರೆ. ಆಸಿಡಿಟಿ ಅಷ್ಟೇನಾ? ಆರ್ ಯು ಶೋರ್? ಹಾಂ, ನಾನು ಕಷಾಯ ಮಾಡಿಕೊಟ್ಟಿದ್ದೀನಿ, ಅದರಿಂದ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿದ್ರು. ಫೈನ್ ದೆನ್, ಅವ್ರಿಗೂ ವಾಸಿ ಆದರೆ ಸಾಕು, ಇಲ್ಲಾಂದ್ರೆ ನಂಗೆ ಹೇಳಿ. ಪಾ, ನಿಮ್ಮ ಚಂದ್ರಿಕಾ ಅತ್ತಿಗೆನ ನೋಡ್ಕೊಳಕ್ಕೆ ನಾವೆಲ್ಲ ಇದ್ದೀವಿ. ನೀವು ಎದ್ನೋ ಬಿದ್ನೋ ಅಂತ ಓಡ್ ಬರೋದೇನು ಬೇಡ. ಟ್ರೈನಿಂಗ್ ಮುಗಿಸ್ಕೊಂಡು ಆ ನಿಮ್ಮ ಫ್ರೆಂಡ್ನ ಮೀಟ್ ಮಾಡಬೇಕು ಅಂತ ಹೇಳಿದ್ರಲ್ಲ, ಅವ್ರನ್ನ ಮೀಟ್ ಮಾಡಿ ಜಾಲಿಯಾಗಿ ಎಲ್ಲ ಸುತ್ತಾಡ್ಕೊಂಬನ್ನಿ. ಒಂದು ವಾರ ಲೇಟ್ ಆದರೂ ಪರವಾಗಿಲ್ಲ. ಓಹೋ, ಒಂದು ವಾರ ಲೇಟ್ ಆದರೂ ಪರವಾಗಿಲ್ವಾ? ಓಕೆ ಬಿಡಿ, ಅರ್ಥ ಆಯಿತು. ಎನಿವೇಸ್, ಅಲ್ಲಿ ಪಕ್ಕದಲ್ಲಿ ಆಯುಷ್ ಇದ್ದಾಳ? ಆಯುಷನಾ? ಇಲ್ವಲ್ಲ. ಯಾಕೆ ಅವಳ ಹತ್ರ ಮಾತಾಡ್ತೀರಾ? ಯಾಕೆ ಅಂತ ಹೇಳ್ತೀನಿ, ಅಲ್ಲಿ ಡೋರ್ ಓಪನ್ ಇದೆಯಾ? ಹಾಂ, ಓಪನ್ ಇದೆ. ಆ ಡೋರ್ ಹತ್ರ ಹೋಗಿ. ಯಾಕೆ ಅಂತ ಕೇಳಿಬಿಡಿ, ಫಸ್ಟ್ ಹೋಗಿ ಅಲ್ಲಿ. ಹ್ಞೂ, ಬಾಗಿಲ ಹತ್ರ ಬಂದೆ, ಇಲ್ಲೇ ನಿಂತಿದ್ದೀನಿ. ಯಾಕೆ? ಈಗ ನಿಧಾನವಾಗಿ ಆ ಡೋರ್ನ ಕ್ಲೋಸ್ ಮಾಡಿ ಲ್ಯಾಚ್ ಮಾಡಿ. ನಾನು ನಿಮ್ಮ ಹತ್ರ ಮಾತಾಡಬೇಕು. ತುಂಬ ಸೀಕ್ರೆಟಾಗಿ ಮಾತಾಡಬೇಕು, ಯಾರು ಡಿಸ್ಟರ್ಬ್ ಮಾಡಬಾರ್ದು. ಅದಕ್ಕೆ ಡೋರ್ ಲಾಕ್ ಮಾಡಿ ಅಂತ ಹೇಳಿದ್ದೆ. ಇಲ್ಲ, ನಾನು ಡೋರ್ ಹಾಕಿಲ್ಲ, ಡೋರ್ ಓಪನೇ ಇದೆ. ನಂಗೆ ನಿಮ್ಮ ಜೊತೆ ಮಾತಾಡೋಕೆ ಪುರ್ಸೋತಿಲ್ಲ, ನಂಗೆ ತುಂಬ ಕೆಲಸ ಇದೆ. ಓ, ನನಗಿಂತ ನಿಮಗೆ ನಿಮ್ಮ ಕೆಲಸನೇ ಹೆಚ್ಚಾ? ಒಂದು ಸದನೂ ನಿಮಗೆ ಪಪ್ಪಿ ಕೊಟ್ಟಿಲ್ಲ, ಐ ಲವ್ ಯು ಅಂತ ಹೇಳಿಲ್ಲ. ಏ ವನಂಶ, ಮಾವ ಕರೀತಿದ್ದಾರೆ, ಏನು ಅಂತ ಕೇಳ್ಕೊಂಬರ್ತೀನಿ. ನಿಮ್ಗೆ ಟೈಮ್ ಆಯಿತು ಅನ್ಸುತ್ತೆ, ಹೊರಡಿ ನೀವು. ಓಕೆ, ಬಾಯ್ 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 ಬಾಯ್. ಟ್ರೈನಿಂಗು ಟೈಮ್ ಆಯಿತು, ಹೊರಡಿ ಬಾಯ್. ಏನ್ರಿ ನಗ್ತೀರಾ? ನಿಮ್ಗೇನು ಗೊತ್ತು ನನ್ನ ಪ್ರಾಬ್ಲಮ್ಮು? ನನ್ನ ಹೆಂಡತಿ ಮುಖ ನೋಡಿ ಒಂದು ತಿಂಗಳಾಯ್ತು, ಯಾರು ನನ್ನ ಕಷ್ಟ ಹೇಳ್ಕೊಳ್ಳಿ. ಐದು ವರ್ಷ ಆಗಲಿ, 50 ವರ್ಷ ಆಗಲಿ, ಕತ್ತೆ ಯಾವತ್ತಿದ್ರೂ ಕತ್ತೆನೆ, ಕುದುರೆ ಆಗಲ್ಲ. ಈ ಜನ್ಮದಲ್ಲಿ ನಿನಗೆ ಬುದ್ಧಿ ಬರಲ್ಲ, ಆಫೀಸಲ್ಲೂ ಸರಿಯಾಗಿ ಕೆಲಸ ಮಾಡಲ್ಲ, ಮನೇಲೂ ಹಾಗೆ ಮಾಡ್ತೀಯಲ್ಲ ಅಖಿಲ್. ಅವ್ರು ಯಾರೋ ಅಡ್ರೆಸ್ ಕೇಳಿದ ತಕ್ಷಣ ಕೊಟ್ಟಿದೆಯಲ್ಲ, ನಿನಗಷ್ಟು ಕಾಮನ್ ಸೆನ್ಸ್ ಇಲ್ವಾ? ಎಲ್ಲ ವಿಷಯದಲ್ಲ ಅದಕ್ಕೆ ಆಗ ಮಾಡಲ ಹೀಗೆ ಮಾಡಲ ಅಂತ ಕೇಳ್ತೀಯಲ್ಲ, ಅಡ್ರೆಸ್ ಕೊಡೋಕ್ಕೂ ಮುಂಚೆ ನಿನ್ನ ಬುದ್ಧಿಗೆ ಏನಾಗಿತ್ತು? ಅದ್ಯಾಕೆ ಅಣ್ಣಂಗೆ ಹಾಗೆ ಬೈತಿದ್ದೀರಾ? ನಮ್ಮ ತಲೆಗೆ ಏನಾದರೂ ವೈರಸ್ ತುಂಬಿಕೊಂಡಿದ್ಯಾ? ಏ, ನೀನು ಸುಮ್ಮನೆ ಇರು, ನಾನು ನಿನ್ನ ಹತ್ರ ಮಾತಾಡ್ತಿಲ್ಲ. ನನ್ನ ಅಣ್ಣಂಗೆ ಬೈತಿದ್ರು ನೋಡ್ಕೊಂಡು ಮಜಾ ಮಾಡೋ ಅಭ್ಯಾಸ ನನಗಿಲ್ಲ. ಮನೆ ಅಡ್ರೆಸ್ ಕೊಟ್ಟಿದ ತಕ್ಷಣ ಏನಾಯ್ತು? ಯಾಕೆ ಆ ಕಿರ್ಚಾಡ್ತಿದ್ದೀರಾ? ಅವ್ರೇನು ಬಂದು ನಿಮ್ಮ ತಾತನ ಗಂಡು ಎತ್ಕೊಂಡು ಹೋಗ್ತಾರಾ, ಅಥವಾ ನಿಮ್ಮ ಕೈಗೆ ಬಳೆ ತೋರಿಸಿ ಜೀಪಲ್ಲಿ ಕೂರಿಸ್ತಾರಾ? ಫೋನ್ ಮಾಡಿದವರು ಪೊಲೀಸ್ ಅಂತಲೇ ಅನ್ನೋದಕ್ಕೆ ಏನು ಗ್ಯಾರಂಟಿ? ಅವತ್ತ್ಯಾರೋ ಪೊಲೀಸ್ ಅಂತ ಹೇಳ್ಕೊಂಬಂದು ಆಯುಷನ್ನ ಕಿಡ್ನಾಪ್ ಮಾಡಕ್ ನೋಡಿದ್ರು. ಅಖಿಲ್, ನೀನು ಅವ್ರ ಹತ್ರ ಮಾತಾಡೋಕ್ಕೂ ಮೊದಲು ಕ್ರಾಸ್ ಚೆಕ್ ಮಾಡ್ಕೊಂಡ್ಯಾ? ಅವ್ನು ಯಾಕೆ ಕ್ರಾಸ್ ಚೆಕ್ ಮಾಡಬೇಕು? ಅವ್ರಿಗೆ ಬೇಕಾಗಿರೋದು ನೀವು, ಸೊ ನೀವು ಮಾತಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಅವನ ಮೇಲೆ ಸುಮ್ಮನೆ ಗೂಬೆ ಕೂರಿಸ್ಬೇಡಿ. ಅವನೇ ನಿಮ್ಮ ಪಿ ಏನೋ ಚೇಲನೋ ಅಲ್ಲ, ನೀವು ಅನ್ನಂಗೆಲ್ಲ ಅನ್ನಿಸ್ಕೊಳಕ್ಕೆ ಬೈದಾಗೆಲ್ಲ ಬೈಸ್ಕೊಂಡು ಸುಮ್ಮನೆ ಇರಕ್ಕೆ. ಯು ಜಸ್ಟ್ ಶಟ್ ಅಪ್. ನೀವು ಬಾಯಿ ಮುಚ್ಕೊಂಡಿರಿ. ನೀವು ಬಾಯಿ ಮುಚ್ಕೊಂಡಿದ್ರೆ ನಾನು ಅದನ್ನು ನೋಡಿ ಕಲಿತೀನಿ. ಜಸ್ಟ್ ಗೆಟ್ ಲಾಸ್ಟ್. ನಿನ್ನಂಥ ಈಡಿಯಟ್ಸ್ ಹತ್ರ ಮಾತಾಡೋಷ್ಟು ಪೇಷನ್ಸ್ ನನಗಿಲ್ಲ. ನಿಮ್ಮ ಥರ ನಟ್ ಲೂಸ್ ಆಗಿರೋ ಜೊತೆ ಮಾತಾಡೋ ಕರ್ಮ ನನಗೂ ಬೇಡ. ಏನಾಯ್ತು, ಯಾಕೆಲ್ಲರೂ ಈಗ ಜಗಳ ಆಡ್ತಿದ್ದೀರಾ? ಕೆಳಗಡೆ ತನಕ ಕೇಳಿಸ್ತಾ ಇದೆ. ಏನಾಯ್ತು ಅಂಜಲಿ? ನಿನ್ನೆ ಮೊನ್ನೆವರೆಗೂ 2 ನಟ್ ಲೂಸ್ ಆಗಿ ಬಿದೋಗಿತ್ತು, ಇವತ್ತೆಲ್ಲ ನಟ್ ಲೂಸ್ ಆಗಿ ಬಿದೋಗಿದೆ. ಏಯ್, ನನಗೆ ಹುಚ್ಚಿಡ್ದಿದೆ ಅಂತ ಅಂತಿದ್ಯಾ? ಅಷ್ಟೊಂದು ಬೆಳ್ದಿದ್ಯಾ ನೀನು? ಅಖಿಲ್ಗೆ ಬುದ್ಧಿ ಇಲ್ಲ ಅಂತ ಅಂದ್ಕೊಂಡಿದ್ದೆ, ನಿನಗೆ ಅವನಷ್ಟು ಬುದ್ಧಿ ಇಲ್ಲ.
ಅಂಜಲಿ ಯಾರು ಬಂದಿದ್ದಾರೆ ಅಂತ ನೋಡು. ಇರಿ ಅದಕ್ಕೆ ಸುಮ್ಮನೆ ಅಣ್ಣಂಗೆ ಬೈತಿದ್ದಾರೆ. ಏಯ್ ಅದಿರ್ಲಿ, ಮೊದಲು ಯಾರು ಅಂತ ನೋಡು. ಬನ್ನಿ ಸರ್ ಒಳಗಡೆ. ಈಗ ಸ್ವಲ್ಪ ಹೊತ್ತಲ್ಲಿ ಅಡ್ರೆಸ್ ಕೇಳ್ಕೊಂಡು ಕಾಲ್ ಮಾಡಿದ್ರಲ್ಲ, ಅದು ನೀವೇನಾ? ಹಾಂ ನಾವೇ. ಚಂದ್ರಕಾಂತ್ ಅವ್ರು ಇದ್ದಾರಾ? ಅವ್ರ ಮೊಬೈಲ್ ಫೋನ್ ಮಾಡಿದೆ, ಸ್ವಿಚ್ ಆಫ್ ಬರ್ತಿದೆ. ಇದರಲ್ಲಿ ಇನ್ನೊಂದು ನಂಬರ್ ಇತ್ತು, ಕಾಲ್ ಮಾಡಿದೆ. ಇದೇ ಅಡ್ರೆಸ್ ತಾನೆ ಅವ್ರು ಇರೋದು? ಹಾಂ ಹೌದು ಸರ್, ಅವ್ರು ಇಲ್ಲೇ ಇರೋದು. ಒಂದು ನಿಮಿಷ ಇರಿ, ಕರಿತೀನಿ. ಚಂದ್ರಿಕಾ ಅದಕ್ಕೆ ನಿಮ್ಮನ್ನ ಹುಡ್ಕೊಂಡು ಯಾರೋ ಬಂದಿದ್ದಾರೆ. ಅವ್ರಿಗೆ ನೀವು ಇದ್ದೀರಾ ಅಂತ ಹೇಳ ಇಲ್ಲ ಇಲ್ಲ ಅಂತ ವಾಪಸ್ ಕಳಿಸ್ಲ, ಇಲ್ಲ ನೀವೇ ಹೋಗಿ ಮಾತಾಡ್ತೀರಾ? ಅದು ಯಾಕೆ ಆ ಥರ ಕಿರ್ಚ್ತೀಯಾ? ಬಂದವ್ರು ಏನು ಅನ್ಕೊಳ್ಳಲ್ಲ. ಯಾರದು? ಬಂದು ನೀವೇ ನೋಡಿ. ಸಾರಿ, ನೀವು ಫೋನ್ ಮಾಡಿದ್ರಂತೆ ಗೊತ್ತಾಗ್ಲಿಲ್ಲ. ಒಂದು ಅಡ್ರೆಸ್ ಹೇಳಕ್ಕೆ ಎಷ್ಟು ಸದಾಸ್ಬಿಟ್ರಿ ಮೇಡಮ್? ಹಾಂ, ಮನೆ ಹುಡ್ಕಕ್ಕೆ ಎಷ್ಟು ಕಷ್ಟ ಆಯಿತು. ತಾಯಿಯೊಬ್ರು ನಿಮ್ಮ ಮೊಬೈಲ್ ಕಾಲ್ ಮಾಡಿದ್ರು, ಆದರೆ ನೀವು ಇಲ್ಲ. ಇಲ್ಲಿ ಸಿಗ್ನಲ್ ಪ್ರಾಬ್ಲಮ್ ಇತ್ತು, ಸರಿಯಾಗಿ ಕೇಳಿಸ್ತಿರ್ಲಿಲ್ಲ. ಯಾರೋ ರಾಂಗ್ ನಂಬರ್ ಅಂತ ಕಟ್ ಮಾಡಿದೆ. ಅದು ಅಲ್ಲದೆ ನಂಗೆ ಸಿಕ್ಕಾಪಟ್ಟೆ ತಲೆನೋವು. ಆಫೀಸಿಂದ ಒಂದೇ ಸಮ ಫೋನ್ ಮಾಡಿ ತಲೆ ತಿಂತಾರೆ ಅಂತ ನಾನೇ ಸ್ವಿಚ್ ಆಫ್ ಮಾಡಿದೆ. ಎನಿವೇಸ್, ನಾನೇ ಸ್ಟೇಷನಿಗೆ ಬಂದು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬನ್ನಿ ಮಾತಾಡೋಣ. ಅಖಿಲ್, ನೀನು ಆಫೀಸಿಗೆ ಹೋಗಲ್ವಾ? ಹೋಗ್ತೀನಿ ಅದಕ್ಕೆ, ಬಟ್ ಇವ್ರು ಯಾಕೆ ಬಂದಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಯು ಡೋಂಟ್ ವರಿ, ನಾನು ಇವ್ರ ಜೊತೆ ಮಾತಾಡ್ತೀನಿ. ನೀನು ಬೇಗ ಆಫೀಸಿಗೆ ಹೊರಡು. ಹರಿಹರನ್ಗೆ ಹೇಳು ನಾನೇ ಸಂಜೆ ಫೋನ್ ಮಾಡ್ತೀನಿ, ಅಲ್ಲಿವರೆಗೂ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಸರಿ ಅದಕ್ಕೆ ನಾನು ರೆಡಿಯಾಗಿ ಹೊರಡ್ತೀನಿ. ನಿಮ್ಗೇನು ಸಪ್ರೇಟಾಗಿ ಹೇಳಬೇಕಾ? ಆಲ್ ದಿ ಬೆಸ್ಟ್. ನೀವೇನೋ ಕೇಳಕ್ಕೆ ಹೊರಟಿದ್ದಾರಂತ ನನಗೆ ಗೊತ್ತು, ಬಟ್ ಮನೆಯೊಳಗೆ ಮಾತಾಡೋದು ಸರಿ ಹೋಗಲ್ಲ. ಹೊರಗಡೆ ಬನ್ನಿ. ಏನಿಬ್ರು ಅಷ್ಟೊಂದು ಆಗ್ತಿದ್ದೀರಾ? ಏನ್ ಜೋಕ್? ಜೋಕ್ ಅಲ್ಲ ಮಾಯಕ್ಕ, ಸೀರಿಯಸ್ ಕಾಮಿಡಿ. ನಿಮ್ಮ ಅಕ್ಕ ಇದ್ದಾಳಲ್ಲ, ಅವಳನ್ನ ಕರ್ಕೊಂಡು ಹೋಗಕ್ಕೆ ಮಾವನ್ ಮನೆಯವ್ರು ಬಂದಿದ್ದಾರೆ. ಮಾವನ? ಮಾವನೇ ಇಲ್ಲ ಅಂದ್ಮೇಲೆ ಮಾವನ್ ಮನೆಯವ್ರು ಏನಕ್ಕೆ ಬರ್ತಾರೆ? ಈ ರಾಕ್ಷಸಿ ಯಾರನ್ನು ಅತ್ತೆ ಮಾವ ಅಂತ ಸುಳ್ಳು ಹೇಳಿ ಕರ್ಕೊಂಡು ಬಂದಿರಬೇಕು. ಎಲ್ಲಿದ್ದಾರೆ ಅವರು? ನಾನು ಅಲ್ಲೇ ಇದ್ದೆ, ನನಗೆ ಯಾರು ಕಾಣಲಿಲ್ಲ. ನಮಗೆ ಮಾವ ಅಂತ ಯಾರೂ ಇಲ್ಲ, ಇದ್ರೆ ಅತ್ತೆದಿರು ಮಾತ್ರ, ವಿಶಾಲ್ ಅತ್ತೆ, ಸಿತಾರ ಅತ್ತೆ. ಅದರಲ್ಲೂ ವಿಶಾಲ್ ಅತ್ತೆಗೆ ಇವಳು ಕಂಡ್ರೆ ಆಗೋದೇ ಇಲ್ಲ, ಅವ್ರಿನ ಮೇಲೆ ಈ ಕಡೆ ತಲೆನೂ ಹಾಕಲ್ಲ. ಗಾಡ್, ಫಸ್ಟ್ ನಗೋದ್ ನಿಲ್ಸಿ ವಿಷಯ ಏನು ಅಂತ ಹೇಳಿ. ಆ ರಾಕ್ಷಸಿ ಹೇಗೆಗೋ ಆಡೋದನ್ನ ನೋಡಿ ನೋಡಿ ನೀವು. ಮಾಯಾ, ಮಾವ ಅಂದ್ರೆ ಮಾವ ಅಲ್ಲ, ಕೈಗೆ ಕೋಳ ಹಾಕಿ ಜೈಲಿಗೆ ಹಾಕೋ ಪೊಲೀಸ್. ಇವಳನ್ನ ಹುಡ್ಕೊಂಡು ಪೊಲೀಸ್ ಮನೆಗೆ ಬಂದಿದಾರ? ಯಾಕೆ? ವಲ್ಯ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ದಾರ? ಸೀರಿಯಸ್ಲಿ, ಈಗ ಅವರು ಇವಳನ್ನ ಅರೆಸ್ಟ್ ಮಾಡ್ತಾರ? ನೋಡಿ, ನನಗೆ ನಿಮ್ಮ ಇನ್ಸ್ಪೆಕ್ಟರ್ ಗೊತ್ತಿಲ್ಲದೆ ಇರ್ಬೋದು, ಆದರೆ ನಿಮ್ಮ ಇನ್ಸ್ಪೆಕ್ಟರ್ಗಿಂತ ಟಾಪಲ್ಲಿ ಇರ್ತಾರಲ್ಲ ಅವ್ರು ನನಗೆ ಚೆನ್ನಾಗಿ ಗೊತ್ತು. ನನಗೆ ಹೋಮ್ ಮಿನಿಸ್ಟರಿಂದ ಹಿಡಿದು ಕಮಿಷನರ್ ತನಕ ಪರಿಚಯ ಇದೆ. ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ನಿಮ್ಮನ್ನು ನೀರಿಲ್ಲದೆ ಇರೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ನೋಡಿ, ನಿಮಗೆ ತೊಂದರೆ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ಈ ರೀತಿ ಚಿಲ್ಡ್ರೆ ವಿಷಯನೆಲ್ಲ ದೊಡ್ಡವ್ರ ಹತ್ರ ಮಾತಾಡೋಕ್ಕಾಗಲ್ಲ. ಈ ಡೀಲ್ನೆಲ್ಲ ಇಲ್ಲೇ ನಾವೇ ಕ್ಲಿಯರ್ ಮಾಡ್ಕೊಳ್ಳೋಣ. ಮೇಡಮ್, ಇಷ್ಟಕ್ಕೆಲ್ಲ ಕಮಿಷನರು ಹೋಮ್ ಮಿನಿಸ್ಟರ್ ಯಾಕೆ ಹೋಗ್ತೀರಾ? ನೇರ ಸ್ಟೇಷನ್ಗೆ ಬಂದು ಸಾಹೇಬ್ರ ಹತ್ರ ಮಾತಾಡಿ. ನಾನು ಸ್ಟೇಷನಿಗೆ ಬರೋದು ಸರಿ ಹೋಗಲ್ಲ, ನನ್ನ ಸ್ಟೇಟಸ್ಸು ಇಮೇಜು ಹಾಳಾಗತ್ತೆ. ಹೋಗಿ ನಿಮ್ಮ ಇನ್ಸ್ಪೆಕ್ಟರ್ಗೆ ಹೇಳಿ
ಎಲ್ಲಾದರೂ ಹೊರಗಡೆ ಸಿಗಬೇಕು ಅಂತ ಅಲ್ಲೇ ಕ್ಯಾಶ್ ಕೊಟ್ಟು ಕ್ಲಿಯರ್ ಮಾಡ್ತೀನಿ. ಕ್ಯಾಶಾ? ನಿಮ್ಮ ಇನ್ಸ್ಪೆಕ್ಟರಿಗೆ ಸಪರೇಟ್ ಆಗಿ ಕೊಡ್ತೀನಿ, ನಿಮಗೆ ಸಪರೇಟ್ ಆಗಿ ಕೊಡ್ತೀನಿ. ಮೊದಲು ನಿಮ್ಮ ಡಿಮ್ಯಾಂಡ್ ಏನು ಅಂತ ಹೇಳಿ. 1 ಲಕ್ಷದಿಂದ ಹಿಡಿದು 1 ಕೋಟಿ ತನಕ ಎಷ್ಟು ಕೇಳಿದ್ರು ನಾನು ಕೊಡ್ತೀನಿ. 1 ಕೋಟಿನಾ? ಅಷ್ಟೊಂದು ಕೊಡ್ತೀರಾ? ಯಾಕೆ ಡೌಟಾ? ನನ್ನ ಸ್ಟೇಷನ್ ಕೋರ್ಟ್ ಅಂತ ಸುತ್ತಾಡಕಾಗಲ್ಲ. ಇಲ್ಲ, ನೀವು ಸ್ಟೇಷನ್ಗೆ ಬರಲೇಬೇಕು. ಏನೇ ಇದ್ರೂ ಸಾಹೇಬ್ರ ಹತ್ರ ಮಾತಾಡಬೇಕು, ಇಲ್ಲೇ ನಮ್ಮ ಜೊತೆಲೆ. ಏ ಈಡಿಯಟ್, ನನ್ನನ್ನೇ ಅರೆಸ್ಟ್ ಮಾಡ್ತೀಯಾ? ಏನು ಅನ್ಕೊಂಡಿದ್ಯಾ ನನ್ನನ್ನು? ಧೈರ್ಯ ಇದ್ರೆ ನನ್ನ ಮೈ ಮುಟ್ಟು ನೋಡೋಣ. ಅರೆಸ್ಟ್ ಮಾಡೋದಾ? ಅದಕ್ಕೆ ಯಾಕೆ ಹೀಗೆ ಮಾತಾಡ್ತಿದ್ದಾರೆ? ಹೋಗಿ ನಿಮ್ಮ ಇನ್ಸ್ಪೆಕ್ಟರ್ ಹೇಳಿ ನನ್ನ ತಂಟೆಗೆ ಬಂದ್ರೆ ಚೆನ್ನಾಗಿರಲ್ಲ ಅಂತ. ಲಂಚ ಕೇಳ್ತಿದ್ದಾರೆ ಅಂತ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಡ್ತೀನಿ. ನಿಮ್ಮನ್ನ ನಿಮ್ಮ ಇನ್ಸ್ಪೆಕ್ಟರ್ನ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕ್ಸ್ತೀನಿ. ನಾವೇ ನಿಮ್ಮ ದುಡ್ಡು ಕೇಳಿದ್ವಾ? ನೋಡಿ, ನಾನು ಯಾವ್ದಕ್ಕೂ ಹೆದರಲ್ಲ. ಲಂಚ ಕೊಟ್ಟಿಲ್ದೇ ಇರೋ ಕಾರಣಕ್ಕೆ ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ರೆ ಅಂತ ಹೇಳ್ತೀನಿ. ನಾನು ನಿರಪರಾಧಿ, ನನ್ನ ಮೇಲೆ ಸೇಡ್ ತೀಸ್ಕೋತಿದ್ದಾರೆ ಅಂತ ಕಂಪ್ಲೇಂಟ್ ಮಾಡ್ತೀನಿ. ಅಯ್ಯೋ, ಅದಕ್ಕೆ ಅದಕ್ಕೆ ಪ್ಲೀಸ್. ಗಂಡ ಇಲ್ಲ, ಒಂಟಿ ಹೆಣ್ಣು ಅನ್ನೋ ಅನುಕಂಪ ಕೂಡ ಇಲ್ವಲ್ಲ ನಿಮಗೆ. ಅದಕ್ಕೆ ಏನಾಯ್ತು? ಅದಕ್ಕೆ ಲಂಚ ಕೇಳಿದ್ರ? ಪಾಪ, ಪೆಟ್ರೋಲ್ ಖರ್ಚಿಗೆ ಅಂತ 100 ರೂಪಾಯಿ ಕೇಳ್ತಾರೆ, ಅದು ಲಂಚ ಆಗಲ್ಲ. ಅದ್ ನಾವು ಕೊಡೋ ಟಿಪ್ಸ್ ಅವ್ರಿಗೆ. ಅಷ್ಟಕ್ಕೆಲ್ಲ ಯಾಕೆ ಕೋಪ ಮಾಡ್ಕೋತಿದ್ದೀರಾ? 100 ರೂಪಾಯಿನ? ಅದು ಇವ್ರ ಪೆಟ್ರೋಲ್ ಖರ್ಚಿಗೆ, ನಾನು ಯಾಕೆ ಇವ್ರಿಗೆ ದುಡ್ಡು ಕೊಡ್ಲಿ? ಅದಕ್ಕೆ ನಾನು ಅವ್ರ ಹತ್ರ ಮಾತಾಡ್ತೀನಿ, ನೀವು ಒಳಗಡೆ ಹೋಗಿ ಪ್ಲೀಸ್. ಸೊ ಸಾರಿ. ಅಂದ್ರೆ ಇವ್ರು ನನ್ನನ್ನು ಅರೆಸ್ಟ್ ಮಾಡಕ್ ಬಂದಿಲ್ವಾ? ಶಿಟ್, ಅರೆಸ್ಟ್ ಮಾಡೋದಾಗಿದ್ರೆ ಜೊತೆಗೆ ಲೇಡಿ ಪೊಲೀಸು ಬಂದಿರೋರು. ಮತ್ತ್ಯಾಕೆ ಬಂದಿದ್ದಾರೆ ಇವರು? ಫಲ್ಲಿ ಕೇಸ್ ಅಲ್ಲ, ಬೇರೆ ಏನೋ ಇದೆ. ನಾನು ಯಾಕೆ ಈ ರೀತಿ ದುಡುಕ್ತಾ ಇದ್ದೀನಿ? ಏನಾಗಿದೆ ನನಗೆ? ಬಾಯಿಗೆ ಬಂದಂಗೆ ಮಾತಾಡಿಬಿಟ್ಟೆ, ಏನು ಹೇಳಿದೆ ಏನು ಬಿಟ್ಟೆ ಅಂತಲೂ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಗಾಡ್, ಅಪ್ಪಿ ತಪ್ಪಿನೂ ಒಲ್ಲಿ ಹೆಸರು ಹೇಳಿಲ್ಲ. ಅದೇನಾದರೂ ಹೇಳಿದ್ದಿದ್ರೆ ಏನ್ರಿ? ಅವರು ಪಾಸ್ಪೋರ್ಟ್ ವೆರಿಫಿಕೇಶನ್ಗೆ ಅಂತ ಬಂದರೆ ಡೀಲ್ ಮಾಡೋಣ ಅಂತಾರೆ. ನಾವು 1 ರೂಪಾಯಿನೂ ಕೇಳಿಲ್ಲ. ಅವ್ರಾಗ ಅವರೇ ಲಂಚ ಕೊಡ್ತೀನಿ ಅಂದರು, ಕಮಿಷನರ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂದರು. ಸರ್ ಸಾರಿ, ಅವ್ರು ಹೇಳಿದ್ದನ್ನು ದಯವಿಟ್ಟು ಸೀರಿಯಸ್ ಆಗಿ ತೊಗೋಬೇಡಿ. ಅವ್ರ ಆರೋಗ್ಯ ಸ್ವಲ್ಪ ಸರಿಯಿಲ್ಲ, ಅಣ್ಣ ತೀರ್ಕೊಂಡಾಗಿಂದ ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ. ಆಗಲ್ಲ, ನಾನು ಸಾಹೇಬ್ರಿಗೆ ಹೇಳ್ತೀನಿ ಕೇಸ್ ಹೀಗಿದೆ ಅಂತ. ಅವ್ರು ಸ್ವಲ್ಪ ಟೆನ್ಷನಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ ಅಷ್ಟೇ. ಅಣ್ಣನ ಚಿಂತೆಯಲ್ಲಿ ನಿದ್ದೆ ಕೆಟ್ಟಿದ್ದಾರೆ, ಹಾಗಾಗಿ ಒಂದೆರಡು ಮಾತು ಜಾಸ್ತಿ ಆಡಿದ್ರು ಅಷ್ಟೇ. ಅವ್ರ ವಿರುದ್ಧ ಏನಾದರೂ ಪೊಲೀಸ್ ಕೇಸ್ ಇದೆಯಾ? ಶಶೆ, ಇಲ್ಲ ಸರ್. ಪಾಪ, ಅವ್ರು ಒಂದು ಇರುವೆನೂ ಕೊಂದವರಲ್ಲ, ಒಬ್ಬರಿಗೂ ನೋವು ಮಾಡೋರಲ್ಲ. ಅವ್ರ ವಿರುದ್ಧ ಹೇಗೆ ಕಂಪ್ಲೇಂಟ್ ಇರೋಕ್ಕೆ ಸಾಧ್ಯ? ಮತ್ತೇನೋ ಡೀಲ್ ಅಂತಿದ್ರಲ್ಲ, ಏನು ಡೀಲು? ಅವರೇ 1 ಕೋಟಿ ರೂಪಾಯಿ ಕೊಡಬೇಕು. ಯಾರು ತಪ್ಪು ಮಾಡಿದವ್ರು ತಾನೇ ಆ ಥರ ಹೇಳೋದು? ಇಲ್ಲ ಸರ್, ಸ್ವಲ್ಪ ಗೊಂದಲ ಮಾಡ್ಕೊಂಡಿದ್ದಾರೆ ಅಷ್ಟೇ. ಒಬ್ಬ ಕಿಶೋರ್ ಅಂತ ರೌಡಿ ಇದ್ದ, ಅವನಿಂದ ಅವರಿಗೆ ಜೀವ ಬೆದರಿಕೆ ಇತ್ತು. ಹಾಗಾಗಿ ನಮ್ಮ ಮನೆಯವ್ರ ಜೀವಕ್ಕೂ ಅಪಾಯ ಆಗ್ಬೋದು ಅಂತ ಸ್ವಲ್ಪ ಭಯ ಇತ್ತು. ಅವನ ವಿಷಯನೇ ನೀವು ಮಾತಾಡೋಕೆ ಬಂದಿದ್ದೀರಾ ಅಂತ ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡ್ರು. ಸರ್, ದಯವಿಟ್ಟು ಅದನ್ನೆಲ್ಲ ಬಿಟ್ಬಿಡಿ ಸರ್. ಅಪ್ಪಿ ತಪ್ಪಿನೂ ನೀವು ಸಾಹೇಬ್ರ ಹತ್ರ ಈ ವಿಷಯನೆಲ್ಲ ಹೇಳಕ್ಕೆ ಹೋಗ್ಬೇಡಿ. ಆಮೇಲೆ ಅವ್ರಿಗೆ ಪಾಸ್ಪೋರ್ಟ್ ಸಿಗದೆ ಇದ್ರೆ ತುಂಬಾ ಕಷ್ಟ ಆಗುತ್ತೆ. ಏನಮ್ಮ ಸನ್ನಿಧಿ, ನಂಗೆ ಒಂದು ಸಹಾಯ ಮಾಡ್ತೀನಮ್ಮ. ಈ ಎಲ್ಲ ಫೈಲ್ಗಳನ್ನ ಇನ್ನೊಂದು ರೂಮಲ್ಲಿ ಇಟ್ಬಿಡಮ್ಮ. ಇವೆಲ್ಲ ಹಳೆಯ ಫೈಲ್ಗಳಮ್ಮ. ನನ್ನ ಎಲ್ಲ ಹಳೆಯ ಫೈಲ್ಗಳು ರೂಮ್ನಲ್ಲಿ ಇದೆಯಲ್ಲ, ಸ್ಟೋರ್ ರೂಮು, ಅಲ್ಲಿಗೆ ತಗೊಂಡೋಗಿ. ಸರಿ ಮಾವ, ನೀವು ಸ್ವಲ್ಪ ರೆಸ್ಟ್ ತಗೋಬಾರ್ದ ಮಾವ? ಒಂದೇ ಸಮನೆ ಇದನ್ನೆಲ್ಲ ನೋಡ್ತಾ ಇದ್ದೀರಾ, ಟಯರ್ಡ್ ಆಗಲ್ವಾ? ಏನು ಮಾಡೋದಮ್ಮ, ಇವೆಲ್ಲ ತಕ್ಷಣ ಆಗಬೇಕಾದ ಕೆಲಸಗಳು, ಬಾಕಿ ಇಡೋದಕ್ಕೆ ಬರೋದಿಲ್ಲ. ಚಂದ್ರಿಕಾ ಆರೋಗ್ಯ ಚೆನ್ನಾಗಿದ್ದಿದ್ರೆ ಅವಳೇ ನೋಡ್ಕೋತಿದ್ಲು. ಹೇಗೋ ಅವ್ರು ಟ್ರೈನಿಂಗ್ ಮುಗಿಸ್ಕೊಂಡು ಬರ್ತಿದಾರಲ್ಲ ಮಾವ, ಅವರೆಲ್ಲ ನೋಡ್ಕೋತಾರೆ. ಅಕೌಂಟ್ಸಿಗೆ ಬೇಕಿದ್ರೆ ಒಬ್ಬರು ಮ್ಯಾನೇಜರ್ನ ಅಪಾಯಿಂಟ್ ಮಾಡ್ತಾರೆ. ನೀವು ಯಾಕೆ ಒದ್ದಾಡ್ತಿದ್ದೀರಾ? ಸಿದ್ಧಾರ್ಥ್ಗೆ ಫೋನ್ ಮಾಡಿದ್ಯಾ? ಅವನಿಗೆ ಚಂದ್ರಕಿನ ವಿಷಯನ ಹೇಳಿದ್ಯಾ? ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಆಫೀಸ್ಗೆ ಹೋಗ್ತಿಲ್ಲ ಅಂತ ಹೇಳಿದೆ. ಏನಾಗಿದೆ ಅಂತ ಹೇಳಲಿಲ್ಲ ಮಾವ. ಬೇಡ ಬೇಡ ಬೇಡ, ಅವ್ನಿಗೆ ಹೇಳೋದು ಬೇಡ. ಚಂದ್ರಿಕಾ ಅಂತ ಅಂದರೆ ಅವನಿಗೆ ತುಂಬ ಇಷ್ಟ, ಅವಳಿಗೆ ಆರೋಗ್ಯ ಸರಿ ಇಲ್ಲ ಅಂತಂದರೆ ತುಂಬ ಗಾಬರಿ ಆಗ್ಬಿಡ್ತಾನೆ.
ಅವನಿಗೆ ಟ್ರೈನಿಂಗ್ ಎಲ್ಲ ಮುಗಿತಂತ ಏನು ಹಾ ಮಾವ ಮುಗಿತಂತೆ ಅವನು ಬರೋ ಹೊತ್ತಿಗೆ ಚಂದ್ರಿಕಾ ಆರೋಗ್ಯ ಸರಿ ಹೋಗಬಹುದು ನೀನು ಈಗಲೇ ಏನು ಹೇಳೋದಕ್ಕೆ ಹೋಗಬೇಡ ನೀನು ಸ್ವಲ್ಪ ಚಂದ್ರಿಕನ್ನ ನೋಡ್ಕೋ ಅವಳಿಗೆ ತಾಯಿ ಇಲ್ಲ ತಂದೆ ಇಲ್ಲ ನಾವೇ ಅವಳಿಗೆ ಬಂದು ಬಳಗ ನಮ್ಮ ಕಷ್ಟಕ್ಕೆ ಅವಳು ಅವಳ ಕಷ್ಟಕ್ಕೆ ನಾವು ಆಗಬೇಡವಾ ಅವಳಂತ ನಾವು ಬಿಟ್ಕೊಡಬಾರದು ಸನ್ನಿಧಿ ಆದಷ್ಟು ಪ್ರೀತಿ ಕಾಳಜಿಯಿಂದ ನೋಡಿಕೊಂಡ್ರೆ ಸರಿ ಹೋಗ್ತಾಳೆ ಸಾರಿ ಮಾವ ಇದೊಂದು ವಿಷಯದಲ್ಲಿ ನಾನೇ ಮಾತು ಕೇಳಲ್ಲ ಆ ಚಂದ್ರಿಕಂಗೆ ಅಪ್ಪಿ ತಪ್ಪಿ ಕೂಡ ಅಯ್ಯೋ ಪಾಪ ಅನ್ನಲ್ಲ ಅವಳ ಯೋಗ್ಯತೆಗೆ ನೀವು ತೋರಿಸ್ತಿರೋ ಪ್ರೀತಿ ಕಾಳಜಿ ತುಂಬ ಜಾಸ್ತಿ ಅವಳು ಮಾಡಿದ ಕರ್ಮಕ್ಕೆ ಏನು ಪ್ರತಿಫಲ ಸಿಗಬೇಕೋ ಅದು ಸಿಗ್ತಾ ಇದೆ ಅದನ್ನು ಅವಳು ಅನುಭವಿಸ್ಬೇಕು ನರಳಿ ನರಳಿ ಸಾಯ್ಬೇಕು